ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕೆಲವು ಬಾಲ್ಕನಿಯಲ್ಲಿ ಇಡುವಂತಹ ಗಿಡಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ಹಾಗೆ ಇದು ಮೊದಲಿಗೆ ಬಂದು ಕೆಲತಿಯಾ ಅರ್ಬಿ ಪೋಲಿಯಾ ಅಂತ ಸುಮಾರು ಗಿಡಗಳನ್ನು ತೋರಿಸಿದ್ದೀನಿ ಇದರಲ್ಲಿ ಕ್ಯಾಲಿಡಿಯಮ್ಮ ಬೈಕಲರು ಆಮೇಲೆ ಕ್ಯಾಲಿಶಿಯಾ ರೆಪೆನ್ಸು ಮತ್ತು ಆಗ್ಲೋನೇಮಾ ಇವೆಲ್ಲವನ್ನು ಸಹ ಈ ವಿಡಿಯೋದಲ್ಲೇ ಹಾಕಿದ್ದೀನಿ ಹಾಗೆ ಈ ಇದು ನೋಡ್ತಿದ್ದೀರಲ್ಲ ನೀವು ಇದು ಕ್ಯಾಲಿಥಿಯ ಅರ್ಬಿಪೋಲಿಯಾ ಅಂತ ಇದು ತುಂಬಾ ಅಲಂಕಾರಕ್ಕಾಗಿ ನಾವು ಬಳಸ್ತೀವಿ ಮತ್ತು ಇಂಡೋರ್ ಪ್ಲ್ಯಾಂಟಾಗಿ ಸಹ ಬಳಸ್ಬೋದು ಹಾಗೆ ಇದೆಲ್ಲವೂ ಸಹ ಬಾಲ್ಕನಿಯಲ್ಲಿ ಇಟ್ಟಿರುವಂಥದ್ದು ನೇರ ಬಿಸಿಲು ಇದಕ್ಕೆ ಅಗತ್ಯ ಇಲ್ಲ ಹಾಗಾಗಿ ನಾವು ಬಾಲ್ಕನಿಯಲ್ಲಿ ಇವುಗಳನ್ನು ಬೆಳೆದ್ರೆ ಜಾಸ್ತಿ ಬಿಸಿಲು ಬೀಳಬಾರ್ದು ಇದಕ್ಕೆ ಹಾಗಾಗಿ ಇದು ಇಂಡೋರ್ ಪ್ಲ್ಯಾಂಟ್ ಆಗು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಾಗಿ ಬೆಳಕು ಬೀಳೋದ್ರಿಂದ ಇಲ್ಲಿ ನಮಗೆ ಈ ಬಾಲ್ಕನಿಯಲ್ಲಿ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗೂ ಸಹ ಇರುತ್ತೆ ಹಾಗೆ ಇದ್ರ ಎಲೆಗಳಂತೂ ತುಂಬ ಗ್ಲಗ್ಲವಾಗಿ ತುಂಬಾ ಸುಂದರವಾದಂತಹ ಎಲೆಗಳನ್ನು ನಾವು ನೋಡ್ಬೋದು ಅಲಂಕಾರಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾಕಂದರೆ ಹರಡ್ಕೊಂಡಿರುತ್ತೆ ಮತ್ತು ಇದು ತುಂಬ ಏನೇ ಎತ್ತರ ಆಗೋದಿಲ್ಲ ಹರಡ್ಕೊಂಡಿರುತ್ತಲ್ಲ ಹೀಗೆ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು ಆದಷ್ಟು ನೀವು ಹಿಂಗೆ ಬಾಲ್ಕನಿಯಲ್ಲಿ ಇಟ್ಟಾಗ ಸ್ಪ್ರೇಗಳಲ್ಲಿ ನೀರು ಹಾಕೋದು ತುಂಬ ಒಳ್ಳೆಯದು ಯಾಕಂದರೆ ಇಲ್ಲಿ ನೋಡಿ ನಾವು ಅಡಿಗೆ ಏನೂ ತಟ್ಟೆನೂ ಇಟ್ಟಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇರ್ತೀವಿ ಹಾಗಾಗಿ ಏನಾಗುತ್ತೆ ನಿಮಗೆ ಕೆಳಗೂ ಸಹ ಇದೆಲ್ಲೂ ಲೀಕ್ ಆಗಲ್ಲ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಡೈಲಿ ಇದಕ್ಕೆ ನೀರನ್ನು ಕೊಡ್ತಾ ಇರೋದರಿಂದ ನೀವು ಕೆಳಗೆ ತಟ್ಟೆ ಇಡೋ ಅವಶ್ಯಕತೆಯೂ ಇಲ್ಲ ಆದರೆ ತುಂಬ ಹಾಕ್ತೀವಿ ಅಂದರೆ ಅವಾಗ ಇಡಬೇಕಾಗುತ್ತೆ ಇಲ್ಲಿ ನಾವು ಏನಾಗಿದೆ ಇದು ಈ ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪವಾಗಿ ಸ್ಪ್ರೇಯಲ್ಲಿ ಹಾಗಾಗಿ ನಿಮಗೆ ಈ ಗಿಡಗಳಿಗೆ ತುಂಬ ಚೆನ್ನಾಗೂ ಸಹ ಇವು ಹೆಲ್ತಿಯಾಗಿ ಗ್ರೋ ಆಗಿದೆ ಆದಷ್ಟು ನೀವು ಈ ಇಂಡೋರ್ ಪ್ಲ್ಯಾಂಟ್ ಆಗ್ಬೋದು ಯಾವುದೇ ಪಾಟ್ನಲ್ಲಿರುವಂತಹ ಪಾಟ್ಗಳಿಗೆ ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ ಅದು ಮತ್ತು ಕಾಡು ಮಣ್ಣು ಅದೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಈ ಮರಳು ಇದೆಲ್ಲ ಆಗ ಅವು ತುಂಬ ಹೆಲ್ತಿಯಾಗಿ ಬೆಳಿತವೆ ಇದು ಇದು ಅಗ್ಲೋನೆಮಾ ಇದು ಅಗ್ಲೋನೆಮಾ ಒಂದು ಮೂರು ನಾಲ್ಕು ಗಿಡ ಇದೆ ಇದರಲ್ಲಿ ಒಂದರಲ್ಲಿ ಹಾಗಾಗಿ ಅದೇನಾಗಿದೆ ತುಂಬ ಸ್ಪ್ರೆಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಗ್ಲವಾಗಿ ಇದು ಒಂದು ಕಾರ್ನರಲ್ಲಿ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಅಗ್ಲೋನೆಮಾನು ಸಹ ಇಂಡೋರ್ ಪ್ಲ್ಯಾಂಟಾಗಿ ಆಗಿ ಅಂಥದ್ದು ಇದಕ್ಕೂ ಸಹ ತುಂಬ ಬಿಸಿಲು ಅವಶ್ಯಕತೆ ಇಲ್ಲ ಹಾಗಾಗಿ ಏನಾಗುತ್ತೆ ಮತ್ತು ಈ ಥರದ ಪಾಟ್ಗಳನ್ನೇ ನಾವು ಈ ಬಾಲ್ಕನಿಯಲ್ಲಿ ಇಟ್ಟಿರೋದ್ರಿಂದ ಬಾಲ್ಕನಿ ಫುಲ್ಲು ತ ಜಾಸ್ತಿ ಬಿಸಿಲು ಬೀಳ್ತಾ ಇರಲ್ಲ ಹಾಗಾಗಿ ಏನಾಗುತ್ತೆ ಇಲ್ಲೆಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ಕೆಲೆಡಿಯಮ್ ಬೈ ಕಲರ್ ಅಂತ ಮ ಇದು ಸಹ ನೋಡಿ ತುಂಬ ಕಲರ್ಫುಲ್ ಆದಂತಹ ಗಿಡ ಪಕ್ಕದಲ್ಲೇ ಗಿಡಗಳು ಬರ್ತಾ ಇದ್ದಾವೆ ಹಾಗಾಗಿ ಇದು ಫುಲ್ ಹಬ್ಕೊಂಡಾಗ ಇದು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅದಂಟು ಸಹ ಬೇರೆ ಕಲರು ಮತ್ತು ಎಲೆ ಒಂದು ಎಲೆಯಲ್ಲಿ ಎರಡು ಶೇಡ್ ಇದೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಸಿಂಕ್ ಆದಂಗೆ ಎಲೆಗಳು ಕಾಣಿಸ್ತಾ ಇರುತ್ತೆ ಹಾಗಾಗಿ ಚೆನ್ನಾಗೇ ಇದು ಸಹ ಇದೆ ಹಾಗಾಗಿ ಇಲ್ಲೆಲ್ಲ ನೋಡಿ ಆದಷ್ಟು ನೀವು ಯಾವುದಕ್ಕೂ ನಾವು ಅಡಿಯಲ್ಲಿ ತಟ್ಟೆ ಸಾಮಾನ್ಯವಾಗಿ ಇಟ್ಟಿಲ್ಲ ಅದೇ ಹೇಳಿದ್ದು ಎಲ್ಲ ಗಿಡಗಳಿಗೂ ಸಹ ಸ್ಪ್ರೇ ಮಾಡೋದ್ರಿಂದ ನೀವು ಏನಾಗುತ್ತೆ ಅಡಿಗೆ ತಟ್ಟೆ ಇಡೋ ಅವಶ್ಯಕತೆ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ನಾವು ಬಳಸ್ತಾ ಇರೋದ್ರಿಂದ ನಿಮಗೆ ಅಷ್ಟಾಗಿ ನೀರು ಹಾಕ್ ಕಲ್ವಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾ ಇರೋದ್ರಿಂದ ತುಂಬಾ ಅದು ಚೆನ್ನಾಗೆ ನಿಮಗೆ ಬೆಳ್ಕೊಂಡಿದೆ ಹಾಗಾಗಿ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಅಂದಾಗ ನೀರು ಅಲ್ಲಿ ಸ್ಟಾಕ್ ಆದಾಗ ಮಣ್ಣೆಲ್ಲ ಹಾಳಾಗ್ತಾ ಹೋಗುತ್ತೆ ಇದೆಲ್ಲ ನೋಡಿ ಗಾಜಿನ ಪಿಂಗಾಣಿಲ್ಲೂ ಇಲ್ಲೂ ಸಹ ಹಾಕಿದಂತಹ ಗಿಡಗಳನ್ನು ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಂತ ಹಾಗೆ ನಿಮಗೀಗ ನಾನು ಇದು ಇದರಲ್ಲೇ ನಿಮಗೆ ಒಂದು ಕ್ಯಾಲಿಸಿಯಾ ರೆಪೆನ್ಸ್ ಅಂತ ಹೇಳ್ತೀವಲ್ಲ ಈ ಥರದ್ದು ಬಳ್ಳಿ ಇದು ಹ್ಯಾಂಗ್ ಪಾರ್ಟು ಇದು ಹ್ಯಾಂಗಿಂಗ್ ಪ್ಲ್ಯಾಂಟು ಇದು ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಈ ಗಿಡವನ್ನು ನಾವು ಆದಷ್ಟು ಹ್ಯಾಂಗ್ ಮಾಡಿ ಹಾಕೋದ್ರಿಂದ ನೀವು ಎಲ್ಲ ಕಡೆಯೂ ಹಬ್ಕೊಂಡು ತುಂಬ ಚೆನ್ನಾಗಿ ಬೇಗ ಬೆಳೆಯುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್